ಇವತ್ತು ನಮ್ಮ ನಾಯಕರ ಬಗ್ಗೆ ಮಾತಾಡೋದನ್ನ ನೀವು ವಾಪಸ್ ತಗೋಬೇಕು, ಇಲ್ಲಾಂದ್ರೆ ದೊಡ್ಡ ಮಟ್ಟದಲ್ಲಿ ಜನನೇ ನಿಮ್ಮ ಭಾಗದ ಜನನೇ ಬುದ್ಧಿ ಕಳಿಸ್ತಾರೆ. ನಿಮ್ಮ ಗೂಂಡಾಗರಿಗೆ, ನಿಮ್ಮ ಭ್ರಷ್ಟಾಚಾರಕ್ಕೆ, ನಿಮ್ಮ ದೌರ್ಜನ್ಯಕ್ಕೆ ಎಲ್ಲದಕ್ಕೂ ಕೂಡ ಇತ್ಯರ್ಷಿ ಮಾಡುವಂತ ಸಮಯ ಬಹಳ ಹತ್ತಿರದಲ್ಲಿದೆ ಅಂತೇಳಿ ದೇವದುರ್ಗ ಶಾಸಕರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ತಮಗೂ ಕೂಡ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತದ ಪ್ರಧಾನಮಂತ್ರಿಗಳ ಸನ್ಮಾನ್ಯ ನರೇಂದ್ರ ಮೋದಿಯವರು ಏನು ತರಾತುರಿಯಲ್ಲಿ ಕಾಮಗಾರಿ ಆಗದೆ ಇರತಕ್ಕಂಥ ದಶಪಥ ಅಂತೇಳಿ ಏನು ಮೈಸೂರು ರಸ್ತೆಯನ್ನು ಏನು ಉದ್ಘಾಟನೆ ಮಾಡಿ ತರಾತುರಿಯಲ್ಲಿ ಹೋದ್ರಲ್ಲ, ನಿನ್ನೆ ಮಳೆ ಬಂತು, ಯಾವ್ಯಾವ ಥರ ನೀರು ನಿಂತ್ಕೊಂಡು ಸಂಚಾರ ವಾಹನ ಯಾವ್ಯಾವ ಥರ ಅಡ್ಡಿಯಾಯಿತು. ಇವತ್ತು ದಶಪಥ ಅಲ್ಲ, ಶತ ಸಮಸ್ಯೆಗಳ ಪಥ ಆಗಿರತಕ್ಕಂಥದ್ದು. ನೂರಾರು ಇಶ್ಯೂಗಳಿದೆ, ಸುಮ್ಮನೆ ಜನರ ಒಂದು ತರಿಗಣ ಏನು ಇವತ್ತು ಟೋಲ್ ನೆಪದಲ್ಲಿ ಏನು ವಸೂಲಿ ಮಾಡ್ತಾ ಇದ್ದೀರಾ? ಇದಕ್ಕೆ ಜನ ಉತ್ತರ ಕೊಡಬೇಕಾಗ್ತದೆ. ರಾಮನಗರ ಜಿಲ್ಲೆ ಇರ್ಬೋದು, ಮೈಸೂರು ಇರ್ಬೋದು, ಮಂಡ್ಯ ಇರ್ಬೋದು, ಈ ಭಾಗದ ಭಾಳ ಜನ ಭಾಳ ಬುದ್ಧಿವಂತರಿದ್ದಾರೆ, ದಿನನಿತ್ಯ ಸಂಚಾರ ಮಾಡ್ತಾ ಇದ್ದಾರೆ. ಸಾವಿರಾರು ರೂಪಾಯಿ ನೂರಾರು ರೂಪಾಯಿ ಟೋಲ್ನ ಕೊಡೋ ಮುಂಚೆ ಮೂಲಭೂತ ಸೌಲಭ್ಯಗಳು, ಒಂದು ಶೌಚಾಲಯ ಮಾಡಿಲ್ಲ, ಒಂದು ಎಮರ್ಜೆನ್ಸಿ ಒಂದು ಹಾಸ್ಪಿಟಲೈಸ್ ಮಾಡುವಂಥ ಒಂದು ವಿಂಗನ್ನು ಮಾಡಿಲ್ಲ, ಮಳೆ ಸರಿಯಾದ ರೀತಿಯಲ್ಲಿ ನೀರು ಹೋಗ್ಲಿಕ್ಕೆ ಕೂಡ ರಸ್ತೆಯಲ್ಲಿ ಸರಿಯಾದ ವ್ಯವಸ್ಥೆ ಮಾಡಿಲ್ಲ. ಎಲ್ಲವನ್ನು ಬಿಟ್ಟು ಇವತ್ತು ತಾವು ಈ ಒಂದು ಸುಂಕವನ್ನು ವಸೂಲಿ ಮಾಡ್ತಾ ಇದ್ದೀರಲ್ಲ, ಅಷ್ಟೊಂದು ಆತರ ಏನಿತ್ತು? ಚುನಾವಣೆ ಬರ್ತಾ ಇದೆ, ಹೌದು, ಚುನಾವಣೆ ಬರುವಾಗ ರಾಜಕೀಯ ಮಾಡಬೇಕು, ಹೌದು, ರಾಜಕೀಯ ಮಾಡಿ, ಆದರೆ ಈ ಥರ ಜನರ ಹೊಟ್ಟೆ ಮಲಗೊಡಿಯುವಂಥ ಕೆಲಸವನ್ನು ನೀವು ಮಾಡಬೇಡಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಬೊಮ್ಮಾಯಿ ಸಾಹೇಬರಿಗೂ ಕೂಡ ನಾನು ಇದನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮ್ಮ ಒಂದು ಏನು ಇವತ್ತು ಬರೀ ಜಾಗೃತಿ ಕೊಡೋ ಮೂಲಕ ನಿಮ್ಮ ಸರ್ಕಾರವನ್ನು ಏನು ಡಿಫೆಂಡ್ ಮಾಡ್ಕೋತಾ ಇದ್ದೀರಾ? ನಿಜವಾಗಲೂ ನಿಮಗೇನಾದರೂ ನೈತಿಕತೆ ಇದ್ದಿದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ಸರಿ ಮಾಡಿ ಆಮೇಲೆ ಉದ್ಘಾಟನೆ ಮಾಡಬೇಕಾಯಿತು. ಇದೆಲ್ಲ ಕೂಡ ಜನ ತಕ್ಕ ಸಮಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಉತ್ತರ ಕೊಡ್ತಾರಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೂ ಕೂಡ ನಾನು ಒತ್ತಾಯ ಮಾಡ್ತಾ ಇದ್ದೀನಿ.